ನಮ್ಮನೆ ಉದ್ಧಾರ ಆಗ್ಬೇಕ ಮಾಡುವ ನಮ್ಮನೆ ಉದ್ಧಾರ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಮಕ್ಕಳ ಬಿಡ್ತೀವಿ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಉತ್ತಮವಾದಂತ ವಿದ್ಯಾಭ್ಯಾಸಕ್ಕೋಸ್ಕರ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯ ಧೀರಜ್ ಮುಂದಕ್ಕೆ ಬೆಂಬಲ ನೀಡಿ. 5 ವರ್ಷದಲ್ಲಿ ಇವತ್ತೇ ಮಾತು ಕೊಡ್ತಾ ಇದ್ದೀನಿ, ಡಿಪ್ಲೊಮಾ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನೆ ಕರ್ತೇ ಬರ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುಟ್ಟಿಗೆ, ಪ್ರಬಂಧಕ್ಕೆ, ಊಟಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ. ನೂರಕ್ಕೆ ನೂರು ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಜನ ಸೇವಕನಾಗಿ, ಸರ್ಕಾರದಿಂದ ತೋರಿಸಲಾಗುವುದು, ನನ್ನ ಕೈಯಾದಂತಹ ಸಣ್ಣ ಹಣ ಸೇವೆಯನ್ನು ನೀವು ಮಾಡಲಾಗುವುದು. ಪ್ರಾಮಾಣಿಕ ಮಾಡ್ತೀನಿ, ದಯವಿಟ್ಟು ಅವಕಾಶ ಮಾಡಿಕೊಡಿ. ವಿರೋಧ ಪಕ್ಷಗಳು ಏನೇ ಹೇಳುವುದು ವಿಷಯವನ್ನು ಅರ್ಥ ಮಾಡಿಕೊಡ್ರಿ. ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮೆಲ್ಲರೂ ಸರ್ಕಾರವನ್ನು ಕೇಳ್ತಾ, ನಿಮ್ಮೆಲ್ಲರೂ ಮತ ಭಿಕ್ಷೆಯನ್ನ ಕೇಳ್ತಾ, ಭಾರತೀಯ ಜನತಾ ಪಾರ್ಟಿ ಕಮಲದ ಗುಟ್ಟು ಪ್ರಬಂಧಕ್ಕೆ ಒಂದು ಕೇಳಿ ನಿಮ್ಮೆಲ್ಲರೂ ಕೋರ್ಕೊಳ್ತಾ ಮಾತನಾಡುತ್ತಿದ್ದಾರೆ. ಎಷ್ಟು ನೋಡ್ತಾ ಇದ್ರಾ, 2.5 ಗಂಟೆ ಈಗ ಟೈಮ್ ಕರೆಕ್ಟ್ ಆಗಿ ಮಧ್ಯಾಹ್ನ 2.5 ಗಂಟೆ ಆಗಿದೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲಿ ನಾವಿದ್ದೀವಿ. ಈಗ ಬೊಮ್ಮನಹಳ್ಳಿಯಲ್ಲಿ ಪ್ರಚಾರ ಆಗ್ತಾ ಇದೆ, ಜೋರಾಗಿ ಪ್ರಚಾರ ಆಗ್ತಾ ಇದೆ. ಬಟ್ ನಾವಾಗಲೇ ಮಾತಾಡ್ತಿದ್ದೀವಿ ಧೀರಜ್ ಅವ್ರ ಜೊತೆ, ಪ್ರಚಾರದ ವ್ಯಾನ್ ಅಲ್ಲಿ ಊಟ ಆದ್ಮೇಲೆ ಮಾತಾಡೋಣ ಅವ್ರ ಜೊತೆ ಮತ್ತಷ್ಟು ಅಂತ. ಬಟ್ ಇನ್ನು 2.5 ಆಯ್ತು, ಊಟ ಆಗಿಲ್ಲ, ಇನ್ನು ಕ್ಯಾಂಪೇನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಜನ ಬರ್ತಾ ಇದ್ದಾರೆ ಸಾಕಷ್ಟು ಮಂದಿ, ಎಲ್ಲ ಕಡೆ ಪ್ರಚಾರ ಹೋದ್ರು ಕೂಡ ಜನ ಬಂದು ಅವ್ರನ್ನ ಮತಯಾಚನೆ ಮಾಡ್ತಾರೆ. ಧೀರಜ್ ಮುನಿರಾಜ್ ಅವರು ಈಗಲೂ ಗಮನಿಸಬಹುದು ಬೊಮ್ಮನಹಳ್ಳಿಯಲ್ಲಿ, ಬೊಮ್ಮನಹಳ್ಳಿ ಕೂಡ ಜನ ಬಂದಿದ್ದಾರೆ. ಈಗ ಮತಯಾಚನೆ ಆಗ್ತಾ ಇದೆ. ಇದಾದ ಮೇಲೆ ಧೀರಜ್ ಮುನಿರಾಜ್ ಜೊತೆ ಊಟ ಮಾಡುವ ಟೈಮು, ಅವ್ರು ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಸೋಣ, ಏನ್ ಕನಸಿದೆ ಹೇಗಿದೆ ಅಂತ. ಭಾರತೀಯ ಜನತಾ ಪಾರ್ಟಿ ಕಿ, ವಿಶ್ವ ನಾಯಕ ನರೇಂದ್ರ ಮೋದಿ ಜಿ ಕಿ, ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಜಿ ಕಿ, ಬಸವರಾಜ ಬೊಮ್ಮಾಯಿಜಿ ಕಿ. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಆಗಿರೋದಕ್ಕೆ ಕಾರಣಗಳೇನು ಅಂತ ಹೇಳ್ತೀನಿ. ಇವತ್ತು ದೇಶ ಕಟ್ಟುವಂತ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದೆ ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ. ಇವತ್ತು ರಾಜ್ಯ ಕಟ್ಟುವ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದೆ ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ. ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಜನರ, ತಾಲೂಕಿನ ಜನರ ಜೀವನ ಶೈಲಿಯನ್ನ, ಜೀವನದಲ್ಲಿ ಸಣ್ಣ ಬದಲಾವಣೆ ತರಲಿಕ್ಕಾಗಿ ಖಂಡಿತವಾಗ್ಲೂ ಮುಂದೆ ನಿಂತು ಶ್ರಮ ಪಡ್ತೀವಿ. 10 ಹಲವಾರು ಯೋಜನೆಗಳನ್ನ ತಾಲೂಕಿಗೆ ತರ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಪರವಾದಂತ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ತರಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತರಬೇಕಾದ್ರೆ ಸದಸ್ಯರು ತಮ್ಮ ಅತ್ಯಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ, ಕ್ರಮ ಸಂಖ್ಯೆ 1ಕ್ಕೆ ನೀಡಬೇಕು.